ಅಶ್ವತ್ ನಾರಾಯಣವ್ರ ಮಾತಾಡಿ ನೀವು 120% ಮದು ಕೂತ್ಕೊಳ್ಳಿ ಬಂದದ್ದು ಈಗ ಮತ್ತೆ ಈಗ ಎದ್ದು ಮಾತಾಡಿದ್ ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಈಗ ನಾನು ಹೇಳ್ದು ಕೇಳಿ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ವಿ ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ತಪ್ಪಿ ಈ ಸಮಸ್ಯೆ ಬರ್ತದೆ ಮಾನ್ಯ ಅಧ್ಯಕ್ಷರೇ ನಾ ಕೃಷಿ ಇಲಾಖೆಯಲ್ಲಿ 26% ಏನ್ ಕಮಿಷನ್ ಹೊಡಿತಾ ಇದ್ದಾರೆ ವಾಲ್ಮೀಕಿ ಬಗ್ಗೆ ಮಾತಾಡಿ ನೀವು 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 ಸಬ್ಜೆಕ್ಟ್ ಬಿಟ್ಟು ಮಾತಾಡ್ಬೇಡಿ ಆಯ್ತು ಈಗ ನಿಮ್ಗೆ ಮಾತಾಡ್ತಾರೆ ಸಬ್ಜೆಕ್ಟ್ ಬಿಟ್ಟು ಮಾತಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡ್ಬೇಡಿ ನಮ್ಮ ಉದ್ದೇಶ ನೀವು ಈಗ ಸಬ್ಜೆಕ್ಟ್ ಬಿಟ್ಟು ಹೆಂಗ್ ಮಾತಾಡ್ತೀನಿ ಹಂಗ ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್ ಮಾತಾಡಿ ಯಾರ ಮೇಲೆ ಆತತಿ ಎಲ್ಲಾರು ತಡ ಇಲ್ದೆ ಹೇಳತ್ತಾರ ಮಾತಾಡಿ ಮಾನ್ಯ ಅಧ್ಯಕ್ಷರೇ ಅದು ಕಡದಿದ್ದ ತೆಗೆದಾಕ್ಷಿ ಪಕ್ಷದಾಗಿದ್ದವರು ಹಾಕಬೇಕ ಮಾತಾಡಿ ಇರಬೇಕು ಭ್ರಷ್ಟಾಚಾರ ಹಾಕಿದ್ರೆ ಅದು ಬಿಜೆಪಿ ಕೊಟ್ಟೈತಿ ಆ ಜವಾಬ್ದಾರಿ ಪ್ರಕಾರ ನಡೆಯುವಂತ ಮನಸ್ಥಿತಿ ಇರಬೇಕು ಸುಮ್ಮನೆ ಇವತ್ತೈತಲ್ಲ ಸದನ ನಡೆಸಬಾರದು ಅಂತ ಹೇಳಿ ಅವರೆಲ್ಲಾರು ಡಿಸಿಷನ್ ಮಾಡಿ ಬಂದಂಗ ಕಾಣಿಸ್ತೈತಿ ಒಬ್ಬರು ಆದ್ಮೇಲೆ ಒಬ್ಬರು ಅದಕ್ಕೆ ಎಲ್ಲಾ ಮಂತ್ರಿಗಳು ಲೇಟ್ ಬಂದ್ರೆ ಒಂಬತ್ತುವರೆಗೆ ಬರ್ರಿ ಅಂತ ನೀವು ಹನ್ನೊಂದುವರೆ ತನಕ ಮುಖ್ಯಮಂತ್ರಿಗಳು ಆಗಿ ಯಾರು ಬಂದಿಲ್ಲ ಮುಗಿಸಿ ಅಧ್ಯಕ್ಷರೇ 5 ನಿಮಿಷ ಅಲ್ಲ ನಾನು ಮಾತಾಡಕ ಶುರು ಮಾಡೋತ್ತಿಗೆ ಎಲ್ಲಾರು ನಿಮ್ ಮಂತ್ರಿಗಳು ಮಾತಾಡ್ತಾರೆ